ನಾಳೆ ಮತ್ತೆ ಪ್ರಿಯಾಂಕಾ ಗಾಂಧಿ ರಾಜ್ಯಕ್ಕೆ ಎಂಟ್ರಿ ಕೊಡಲಿದ್ದಾರೆ. ಬಿರುಸಿನ ಮತದಾನವನ್ನ ಮತ ಪ್ರಚಾರವನ್ನ ಮಾಡಲಿದ್ದಾರೆ, ಮತ ಯಾಚನೆಯನ್ನ ಮಾಡಲಿದ್ದಾರೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವ ಪ್ರಿಯಾಂಕಾ ಗಾಂಧಿ ನಾಳೆ ಮಂಡ್ಯ, ಕೋಲಾರ, ಬೆಂಗಳೂರು ಹಾಗೂ ಬೆಂಗಳೂರು ಗ್ರಾಮಾಂತರದಲ್ಲಿ ಪ್ರಚಾರ ನಡೆಸಲಿದ್ದಾರೆ. ಪ್ರಿಯಾಂಕಾ ಗಾಂಧಿ ಪಕ್ಷದ ಅಭ್ಯರ್ಥಿಗಳ ಪರ ಪ್ರಿಯಾಂಕಾ ಗಾಂಧಿ ಪ್ರಚಾರವನ್ನ ಭರ್ಜರಿ ಪ್ರಚಾರವನ್ನ ಈಗಾಗಲೇ ರಾಹುಲ್ ಗಾಂಧಿ ರಾಜ್ಯಕ್ಕೆ ಬಂದಿದ್ದಾರೆ. ಹಾಸನ, ಚಾಮರಾಜನಗರ ಹೀಗೆ ಅನೇಕ ಕಡೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಮತ ಯಾಚನೆ ಮಾಡುತ್ತಾ ಇದ್ದಾರೆ. ಸೋ ಅದರ ನಿಟ್ಟಿನಲ್ಲಿ ಈಗಾಗಲೇ ಪ್ರಿಯಾಂಕಾ ಗಾಂಧಿ ಬಂದು ಹೋಗಿದ್ದಾರೆ. ಈಗ ಮತ್ತೆ ನಾಳೆ ಎಂಟ್ರಿ ಕೊಡಲಿದ್ದಾರೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಮಂಡ್ಯದಲ್ಲಿ ಆಯೋಜಿಸಿರುವಂತ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಪ್ರಿಯಾಂಕಾ ಗಾಂಧಿ. ತದನಂತರ ಸಂಜೆ 4 ಗಂಟೆಗೆ ಚಿಂತಾಮಣಿ, 5:30 ಹೊಸಕೋಟೆ ಹಾಗೂ 7 ಗಂಟೆಗೆ ಸಿವಿ ರಾಮನ್ ನಗರದಲ್ಲಿ ಪ್ರಚಾರವನ್ನ ಮಾಡಲಿದ್ದಾರೆ ಪಕ್ಷದ ಅಭ್ಯರ್ಥಿಗಳ ಪರವಾಗಿ. ಈ ಕುರಿತು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶೋಬ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಪ್ರಶೋಬ್, ನೋಡ್ತಾ ಇದೀವಿ ರಾಷ್ಟ್ರೀಯ ನಾಯಕರು ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ, ಅದರಲ್ಲೂ ಕಾಂಗ್ರೆಸ್ ಅಂತೂ ಒಂದ ಕಡೆ ರಾಹುಲ್ ಗಾಂಧಿ ಮತ್ತೊಂದ ಕಡೆ ಪ್ರಿಯಾಂಕಾ ಗಾಂಧಿ. ಸೋ ಕೇಂದ್ರ ನಾಯಕರ ಉಸ್ತುವಾರಿಯಲ್ಲಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಸೋ ಇದು ಅಂದ್ರೆ ಈ ಇಬ್ಬರು ನಾಯಕರಾಗಿ ಅಥವಾ ಪ್ರಿಯಾಂಕಾ ಗಾಂಧಿ ಅವರನ್ನೇ ವಿಶೇಷವಾಗಿ ತೆಗೆದುಕೊಳ್ಳೋದಾದ್ರೆ ಮತದಾರರನ್ನ ಸೆಳೆಯುವಲ್ಲಿ ಎಷ್ಟು ಮಟ್ಟಿಗೆ ಪರಿಣಾಮವನ್ನ ಬೀರಬಹುದು ಅಥವಾ ಕಾಂಗ್ರೆಸ್ ಗೆ ಎಷ್ಟು ಮಟ್ಟಿಗೆ ಸಹಕಾರಿ ಆಗಬಹುದು ಅಂತ. ಶಿಲ್ಪಾ, ಪ್ರಿಯಾಂಕಾ ಗಾಂಧಿ ಅಂದ ತಕ್ಷಣನೇ ನಾಪಕ ಬರೋದು ಇಂದಿರಾ ಗಾಂಧಿ. ಅವರ ರೀತಿನೇ ಅವರ ಹಾವಭಾವ ಇರೋದ್ರಿಂದ ಒಂದು ಹಿರಿಯ ನಾಗರಿಕರು ಯಾರು ಇಂದಿರಾ ಗಾಂಧಿ ಅವರ ಅಧಿಕಾರಾವಧಿ ನೋಡಿದಾರೋ ಅವರಿಗೆ ಪ್ರಿಯಾಂಕಾ ಗಾಂಧಿ ಕನೆಕ್ಟ್ ಆಗೋದು ಒಂದು ಕಡೆ. ಆದ್ರೆ ಮತ್ತೊಂದು ಕಡೆ ಮಹಿಳಾ ವೋಟರ್ಸ್ ಯಾರಿದ್ದಾರೆ ಅಂದ್ರೆ ವುಮೆನ್ ವೋಟರ್ಸ್, ಅವ್ರಿಗೆ ಪ್ರಿಯಾಂಕಾ ಗಾಂಧಿ ಜಾಸ್ತಿ ಕನೆಕ್ಟ್ ಆಗೋಂತ ಒಂದು ಪ್ರಯತ್ನನ ಎಸಿಸಿ ಮತ್ತೆ ಕೆಪಿಸಿಸಿ ಎರಡು ಒಟ್ಟಿಗೆ ಮಾಡ್ತಾ ಇದೆ. ಸೊ ಬಿಜೆಪಿಗೆ ಹೋಲಿಕೆ ಮಾಡೋದ್ರಲ್ಲಿ ಪ್ರಿಯಾಂಕಾ ಗಾಂಧಿ ಒಂದ್ ಮಹಿಳಾ ವೋಟ್ ಬ್ಯಾಂಕ್ ಸೆಳೆಯುವಲ್ಲಿ ಒಂದಷ್ಟು ಮುಂದೆ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಪ್ರಿಯಾಂಕಾ ಗಾಂಧಿ ನಾಳೆ ಮತ್ತೆ ನಾಳಿತ್ತು ಸಹ ಒಂದಷ್ಟು ಪ್ರಚಾರ ಕಾರ್ಯಗಳನ್ನ ಏನ್ ನಡೆಸ್ತಾ ಇದ್ದಾರೆ, ಮುಖ್ಯವಾಗಿ ಅವರ ಟಾರ್ಗೆಟ್ ವೋಟ್ ಬೇಸ್ ಇರೋದು ಅದು ವುಮೆನ್ ವೋಟ್ ಬೇಸ್. ಸೊ ಮಹಿಳಾ ವೋಟ್ ಅನ್ನ ಯಾವ ರೀತಿ ತಗೋಬೇಕು ಅಂತ ಅವರು ಒಂದಷ್ಟು ಬ್ಲೂ ಪ್ರಿಂಟ್ ನ ಹಾಕೊಂಡಿದ್ದಾರೆ. ಸೊ ಅದೇ ಹಾದಿಯಲ್ಲಿ ಎಲ್ ಪಿ ಜಿ ಬೆಲೆ ಇರ್ಬೋದು ಅಂದ್ರೆ ಗೃಹ ಬಳಕೆಗೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಇರ್ಬೋದು, ಪೆಟ್ರೋಲ್ ಬೆಲೆ ಏರಿಕೆ ಇರ್ಬೋದು, ಇಂಥ ಕಾಮನ್ ಇಶ್ಯೂಸ್ನ ಮತ್ತೆ ಜನಸಾಮಾನ್ಯರ ಇಶ್ಯೂಸ್ನ ಪ್ರಿಯಾಂಕಾ ಗಾಂಧಿ ಒಂದಷ್ಟು ಪ್ರಚಾರ ಮಾಡಿಕೊಂಡು ಬಿಜೆಪಿ ವಿರುದ್ಧ ಒಂದಷ್ಟು ವಾಗ್ದಾಳಿ ನಡೆಸುವ ಮೂಲಕ ಕಾಂಗ್ರೆಸ್ಗೆ ಒಂದಷ್ಟು ವೋಟ್ನ ತಗೊಂಡ್ ಬರುವಂತ ನಂಬಿಕೆನ ಎಸಿಸಿ ಮತ್ತೆ ಕೆಪಿಸಿಸಿ ಇಬ್ರು ಇಟ್ಕೊಂಡಿದ್ದಾರೆ. ಸೊ ಅದೇ ಹಾದಿಯಲ್ಲಿ ನಾಳೆ ಒಂದಷ್ಟು ಪ್ರಚಾರನ ನಡೆಸ್ತಾ ಇದ್ದಾರೆ ಶಿಲ್ಪಾ. ಓಕೆ ಓಕೆ, ಧನ್ಯವಾದ ಪ್ರಶೋಭ್ ಡೀಟೇಲ್ಸ್ಗಾಗಿ. ಎಸ್, ಕಾಂಗ್ರೆಸ್ ಮತದಾರರನ್ನ ಅಥವಾ ಮಹಿಳಾ ಮತದಾರರನ್ನ ಸೆಳೆಯುವಲ್ಲಿ ಪ್ರಿಯಾಂಕಾ ಗಾಂಧಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ, ಒಂದಷ್ಟು ವೋಟ್ ಶೇರಿಂಗ್ ಏನಾದರೂ ಬದಲಾವಣೆ ಆಗುತ್ತಾ ಇವರ ಆಗಮನದಿಂದ, ಇದೆಲ್ಲವನ್ನು ಕೂಡ ನಾವು ಸದ್ಯಕ್ಕೆ ಕಾದು ನೋಡಬೇಕಾಗುತ್ತೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.